ನಗರದ ಖಾಸಗಿ ಹೋಟೆಲ್ನಲ್ಲಿ ಶನಿವಾರ 17ರಂದು ನಡೆದ ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ 22ನೇ ವಾರ್ಷಿಕೋತ್ಸವದಲ್ಲಿ ಮಾತನಾಡಿದ ಅವರು, ಒಂದು ಕಾಲಕ್ಕೆ ಬೆಳಗಾವಿ ಲೇಖಕಿಯರ ಸಂಘದಲ್ಲಿ 4 ಜನ ಇದ್ದರು, ಆದರೆ ಇವತ್ತು ಒಂದು ತುಂಬು ಕುಟುಂಬವಾಗಿದೆ ಎಂದು ಹೇಳಲು ತುಂಬಾ ಸಂತಸವಾಗುತ್ತಿದೆ. ನೀಲ್ಗಂಗಾ ಚರಂತಿಮಠ್ ಎಂಬ ಗುರು ನಮ್ಮ ಸಂಘಕ್ಕೆ ಸಿಕ್ಕಿರುವುದು ನಮ್ಮ ಅದೃಷ್ಟದ ಸಂಗತಿಯಾಗಿದೆ ಎಂದರು. ನಂತರ ನೀಲಗಂಗಾ ಚರಂತಿಮಠ್ ಮಾತನಾಡಿ, ಜಿಲ್ಲಾ ಲೇಖಕಿಯರ ಸಂಘದ ಸದಸ್ಯರು ಅಂಬೇಡ್ಕರ್ ಉದ್ಯಾನವನದಲ್ಲಿ ಕನ್ನಡ ಸಾಹಿತ್ಯ ಭವನದ ಮರದ ಕೆಳಗೆ ಸಭೆ ನಡೆಯುತ್ತಿದ್ದ ಆ ದಿನಗಳು ನೆನೆದರೆ ತುಂಬಾ ಸಂತೃಪ್ತಿ ಮನೋಭಾವನೆ ಸಂಘದ ಪ್ರತಿಯೊಬ್ಬರಿಗೂ ಇದೆ. ಹಾಗೂ ಹಂತ ಹಂತವಾಗಿ ಎಲ್ಲರೂ ಅದನ್ನು ಕಳಿಸ್ಕೊಂಡು ಬಂದಿರಲ್ಲ, ನನಗೆ ನಿಜವಾಗೂ ಹೆಮ್ಮೆ ಅನಿಸ್ತಾ ಇದೆ. ಒಂದು ಕಾಲಕ್ಕೆ ನಮ್ಮ ಲೇಖಕಿಯರ ಸಂಘ ಏನೂ ಇರಲಿಲ್ಲ, ಬರೀ 4 ಜನ ಅಂತ ನಾನು ಯಾವಾಗ ಹೇಳ್ತಾ ಇದ್ದೆ. ಈಗ ಒಂದು ಕಲ್ಲೋಗದಲ್ಲಿ 4 ಮಂದಿ ಮೇಲೆ ಬಂದುವಷ್ಟು ನಮ್ಮ ಲೇಖಕಿಯನ್ನೆಲ್ಲ ಪಡ್ಕೊಂಡಿದ್ದಾರೆ. ಎಷ್ಟು ಖುಷಿ ಆಗ್ತದೆ ಇವತ್ತು ಪ್ರಶಸ್ತಿ ಪ್ರಧಾನ ಇವನ್ನೆಲ್ಲ ನೋಡಿದಾಗ, ಅಪ್ಪ ಎಷ್ಟು ಖುಷಿ ಆಗ್ತಲ್ಲ. ಒಂದು ವೇದಿಕೆ ಮನುಷ್ಯನಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತತಿ ಅನ್ನೋದು ಬಹಳ ಮಹತ್ವದ ದಾರಿ. ಇಂಥ ಪ್ರಸಂಗದಲ್ಲಿ ನಮಗೊಂದು ದಾರಿ ಮಾರ್ಗದರ್ಶಕರಾಗಿ ಅಕ್ಕ ನೀಲಿಂಗ ಚಲಂತಿಮಠ ಅವರು ಒಂದು ದತ್ತಿ ನಿಧಿಯನ್ನು ನಮಗೆ ಅದನ್ನು ಕರುಣಿಸಿಕೊಟ್ರು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮಗೆ ಕೊಟ್ಟರು. ನಾನು ಇದನ್ನೆಲ್ಲ ಅಂದ್ಕೊಂಡ್ರೆ ಈ ಹಣ ಪ್ರಾಬ್ಲಮ್ ಆಗಿ ಏನೇನೋ ಗೊಂದಲಾಗ್ಬೋದೇನೋ ಅಂತ ನನಗೊಂಥರ ಆತಂಕ ಇತ್ತು. ಆದರೆ ಆ ರೀತಿ ಯಾವುದೂ ಆಗಲಿಲ್ಲ. ಹಣ ಸಂಗ್ರಹ ಮಾಡುವಂತಹ ಒಂದು ಉಪಾಯವನ್ನು ಅವರು ನಮಗೆ ಕೊಟ್ಟದ್ದು, ಅವರಿಗೆ ನಾನು ಎರಡೂ ಕೈ ಜೋಡಿಸಿ ಧನ್ಯವಾದಗಳನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಲೇಖಕಿಯರ ಸಂಘದ ಜಿಲ್ಲಾಧ್ಯಕ್ಷ ಹೇಮಾವತಿ ಸೋನಳ್ಳಿ, ಕಾರ್ಯದರ್ಶಿ ರಾಜನಂದ ಕಾರಿಗಿ, ಕೋಶಾಧ್ಯಕ್ಷರಾದ ಇಂದಿರಾ ಮೂಡ್ಬೆನ್ನೂರು, ಶೈಲಜಾ ಕುಲಕರ್ಣಿ, ಭುವನೇಶ್ವರಿ ಪೂಜಾರಿ, ಆಶಾ ಯಮಕನ್ಮಡ್ಡಿ, ಶೈಲಜಾ ಭಿಂಗೆ, ಶಾಂತಾ ವಸುತಿ, ಮೈತ್ರೇಯಣಿ ಗದ್ದೀಪಗೌಡರ್, ವಿದ್ಯಾ ರೆಡ್ಡಿ ಸೇರಿದಂತೆ ಸಂಘದ ಹಲವು ಸದಸ್ಯರು ಉಪಸ್ಥಿತರಿದ್ದರು. ಸುನಂದ ಎಂಎ ನಿರೂಪಿಸಿದರು, ಶಾಂತಾ ವಸುತಿ ವಂದಿಸಿದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.